ನಮಸ್ತೆ, ಇಂದಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಸಿದ್ಧಾರ್ಥ ಸೈಡಂ. ಈ ಭಾಗದಲ್ಲಿ ಮಹತ್ವದ ಅಭಿವೃದ್ಧಿ ಕಾರ್ಯ ಮಾಡಿಯೂ ಕೂಡ ನಾನು ಚುನಾವಣೆಯಲ್ಲಿ ಸೋತಿದ್ದೇನೆ ಎಂದು ಕಾಂಗ್ರೆಸ್ನ ಹಿರಿಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. ಈ ಭಾಗದಲ್ಲಿ ಮಹತ್ವದ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಯೂ ಕೂಡ ನಾನು ಚುನಾವಣೆಯಲ್ಲಿ ಸೋತಿದ್ದೇನೆ ಮತ್ತು ಇದು ಕಲಬುರಗಿ ಜನತೆಯ ನಿರ್ಣಯವಾದುದರಿಂದ ಜನಾದೇಶಕ್ಕೆ ತಲೆಬಾಗುವೆ. ನಾನು ಚುನಾವಣೆಯಲ್ಲಿ ಸೋಲಬೇಕೆನ್ನುವುದು ಮೋದಿಯವರಿಗೂ ಬೇಕಿತ್ತು. ಈ ಕಾರಣಕ್ಕಾಗಿಯೇ ಚುನಾವಣೆಯ ಪೂರ್ವದಿಂದಲೂ ಅನೇಕ ತಂತ್ರಗಳನ್ನು ಕೂಡ ರೂಪಿಸಿದ್ದರು. ನಮ್ಮ ಪಕ್ಷದಲ್ಲಿ ಆದ ತಪ್ಪುಗಳನ್ನು ಹೇಗೆ ಸರಿಪಡಿಸಬೇಕು, ಪಕ್ಷ ಬಲಪಡಿಸಲು ಪ್ರಯತ್ನ ಮಾಡುತ್ತೇವೆ ಎಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು ತಿಳಿಸಿದ್ದಾರೆ. ಇವತ್ತು ಚುನಾವಣೆ ಆಗಿದೆ, ಜನತಾ ಜನಾರ್ದನದ ಒಂದು ತೀರ್ಮಾನ ಆಗಿದೆ. ಜನ ಒಂದು ತೀರ್ಮಾನ ಏನು ಇವತ್ತು ವಿಶೇಷವಾಗಿ ಕಲಬುರಗಿ ಮತಕ್ಷೇತ್ರಕ್ಕೆ ಕೊಟ್ಟಿದ್ದಾರೋ ನಾವೆಲ್ಲರೂ ಕೂಡ ತಲೆಬಾಗ್ತೇವೆ. ಯಾಕಂದರೆ ಜನರ ಅಭಿಪ್ರಾಯ ಮುಂದೆ ಮತ್ತು ಜನರ ಒಂದು ವರ್ಡಿಕ್ಟ್ ಅನ್ರಿ ಅಥವಾ ಅವರು ಕೊಟ್ಟಂಥ ತೀರ್ಪಿಗೆ ನಾವೆಲ್ಲರೂ ಕೂಡ ಪ್ರಜಾಪ್ರಭುತ್ವದಲ್ಲಿ ತಲೆ ಬಾಗಬೇಕು ಮತ್ತು ನಾವು ಕೂಡ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಡ್ತಕ್ಕಂಥ ಜನ ಮತ್ತು ಅದ್ರ ಬಗ್ಗೆನೇ ನಾವು ಹೋರಾಟ ಮಾಡಿ ಜೀವನದಲ್ಲಿ ಬಂದಂಥ ಜನ. ಅದಕ್ಕಾಗಿ ಈ ಒಂದು ಜನ ಕೊಟ್ಟಂಥ ತೀರ್ಮಾನಕ್ಕೆ ನಾನು ಒಪ್ಕೊಳ್ತೇನೆ. ಅದ್ರಾಗೇನು ಅದರ ಬಗ್ಗೆ ಹೆಚ್ಚಿನ ಚರ್ಚೆ ಮಾಡತಕ್ಕಂತ ಅವಶ್ಯಕತೆ ಇಲ್ಲ. ನಮ್ಮ ಕೆಲಸಕ್ಕೆ ಮತದಾರ ಪ್ರಭುಗಳು ಮನ್ನಣೆ ನೀಡಿಲ್ಲ, ನಮ್ಮ ವಿರುದ್ಧವಾಗಿ ತೀರ್ಪು ನೀಡಿದ್ದಾರೆ. ಪ್ರಿಯಾಂಕ ಖರ್ಗೆ ಹೇಳಿಕೆ. ಪ್ರಜಾಪ್ರಭುತ್ವದಲ್ಲಿ ಜನರ ತೀರ್ಮಾನವೇ ಕೊನೆ. ಕಲಬುರಗಿ ಮತದಾರರು ನಮ್ಮ ಕೆಲಸಕ್ಕೆ ಮನ್ನಣೆ ನೀಡಿಲ್ಲ, ನಮ್ಮ ವಿರುದ್ಧವಾಗಿ ತೀರ್ಪು ನೀಡಿದ್ದಾರೆ. ಆದರೂ ಕೂಡ ಕ್ಷೇತ್ರದ ಅಭಿವೃದ್ಧಿಗಾಗಿ ಪ್ರಾಮಾಣಿಕ ಯತ್ನ ಮಾಡುತ್ತೇವೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಸಮ್ಮಿಶ್ರ ಸರ್ಕಾರದ ಯೋಜನೆಗಳನ್ನು ಜನರಿಗೆ ಮುಟ್ಟಿಸಿದ್ದೇವೆ, ಹೀಗಾಗಿ ಅದರಿಂದ ವ್ಯತಿರಿಕ್ತ ಪರಿಣಾಮ ಆಯಿತು ಅನ್ನೋದು ತಪ್ಪಾಗುತ್ತೆ. ಈ ಫಲಿತಾಂಶ ಸಮ್ಮಿಶ್ರ ಸರ್ಕಾರದ ಮೇಲೆ ಸಹಜವಾಗಿ ಪರಿಣಾಮ ಬೀರುತ್ತದೆ. ಇನ್ನು ಯಡಿಯೂರಪ್ಪ ಅಧಿಕಾರ ಹಿಡಿಯಲು ಅವಣಿಸುತ್ತಿದ್ದಾರೆ, ಇದರಿಂದ ಆಪರೇಷನ್ ಕಮಲ ಮತ್ತೆ ಮುಂದುವರಿಯುವ ಸಾಧ್ಯತೆ ಇದೆ. ಸದ್ಯ ಬೇರೆ ಮಟ್ಟದಿಂದ ಮತ್ತೆ ಪಕ್ಷ ಕಟ್ಟುತ್ತೇವೆ ಎಂದರು. ಅವರಿಗೆ ಬೇರೆ ಮಾಹಿತಿನೇ ಇರಬೇಕು. ಭವಿಷ್ಯ ಈಗ ಅವ್ರು ಯಾವ ರೂಟ್ ಇಂದ ಬಂದಿದ್ದಾರೆ, ಬೇರೆ ರೂಟ್ಗಳಿಂದ ಬೇರೆ ಶಾಸಕರಿಗೂ ಆಮಿಷ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಿರ್ಬೋದು. ನಾನು ಹೇಳ್ದಂಗೆ ಆಪರೇಷನ್ ಕಮಲ ಇವಾಗಿಂದ ಅಲ್ಲ, ಒಂದು ವರ್ಷದಿಂದ ಕೂಡ ನಡೆಸ್ತಾ ಇದೆ. ಸೊ ಇದು ಈ ಪರಿಣಾಮ ಸರ್ಕಾರದ ಮೇಲೆ ಸಹಜವಾಗಿ ಬೀಳ್ತದೆ. ಬಟ್ ಎಷ್ಟರ ಮಟ್ಟಿಗೆ ಬೀಳ್ತವೆ ಅಂತ ಇವತ್ತು ಕಾಂಗ್ರೆಸ್ ವರಿಷ್ಠರು ಜೆ ಡಿ ಎಸ್ ವರಿಷ್ಠರು ಏನೋ ಸೇರಿ ಚರ್ಚೆ ಮಾಡ್ತೀನಿ ಅಂತ ಏನೋ ಸುದ್ದಿ ಇದೆ. ವರಿಷ್ಠರು ಡಿಸೈಡ್ ಮಾಡ್ತಾರೆ ಏನು ಮಾಡಬೇಕು ಮುಂದಿನ ಚೇಂಜ್ ಇದೆ. ಅಲ್ಲ, ಅವರೇ ಪತನ ಮಾಡ್ತಾರೆ, ಅವರೇ ಟೈಮ್ ಮಾಡ್ತಾರೆ ಅಥವಾ ನೀವಾಗಿದೆ ಇದು? ಯಾಕಂದ್ರೆ ಸಿಎಂ ರಾಜೀನಾಮೆ ಕೊಡ್ತಾರೆ ಅನ್ನೋ ಒಂದು ಸುದ್ದಿ ಇಲ್ಲ. ಇವಾಗ ಎಲ್ಲ ನೋಡಿ ಗಾಳಿ ಸುದ್ದಿ ಇದೆ, ಊಹಾಪೋಹ ಇದೆ. ಈ ತಾನೇ ಚುನಾವಣೆ ರಿಸಲ್ಟ್ ಕೂಡ ಸಂಪೂರ್ಣವಾಗಿ ಇನ್ನ ಅಧಿಕೃತವಾಗಿ ಸಾಕಷ್ಟು ಕಡೆ ಬಂದಿಲ್ಲ. ಇದೆಲ್ಲ ಬರಲಿ, ಅದಾದ್ಮೇಲೆ ಪಿಸಿಸಿ ಅಧ್ಯಕ್ಷರು, ಸಿಎಂಪಿ ಅವರು, ನಮ್ಮ ಸಮನ್ವಯ ಸಮಿತಿ ಸದಸ್ಯರು ಇವರೆಲ್ಲ ಕೂತು ಚರ್ಚೆ ಮಾಡ್ತಾರೆ ಏನ್ ಮಾಡ್ಬೇಕು ಅಂತ. ಈಗ ರಾಜ್ಯದ ಕಾಂಗ್ರೆಸ್ ಈಪರಿ ಮನೆ ಯಾರು ಈಗ ನೋಡಿ, ಯಾರೇ ಒಬ್ಬರು ಇದು ಕಾಂಗ್ರೆಸ್ ಯಾವಾಗಲೂ ಸಾಮೂಹಿಕ ನಾಯಕತ್ವದಲ್ಲಿ ಯಾವಾಗಲೂ ಕೂಡ ಒಂದು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿಯನ್ನು ನಾವು ಮುಂದಿಟ್ಕೊಂಡು ನಾವು ಮಾಡಿದ್ದೀವಿ. ಇದಕ್ಕೆ ಯಾರೇ ಒಬ್ಬರು ಇಬ್ಬರೇ ಕಾರಣ ಅಲ್ಲ, ಎಲ್ಲರೂ ಸೇರಿ ಕೆಲಸ ಮಾಡಿದ್ರೆ ಪಕ್ಷ ಬರುತ್ತೆ. ಎಲ್ಲೋ ಒಂದು ಕಡೆ ಇಲ್ಲಿ ನಾವು ಬಹುಶಃ ನಾವು ಮಾಡಿದಂಥ ರಾಜ್ಯ ಸರ್ಕಾರ ಹಿಂದಿನ ಸರ್ಕಾರದಲ್ಲಿ ಮತ್ತು ಈ ಮೈತ್ರಿ ಸರ್ಕಾರದಲ್ಲಿ ನಾವು ಮಾಡಿದಂಥ ಕೆಲಸ ನಾವು ಸರಿಯಾದ ರೀತಿ ಪ್ರಚಾರ ಮಾಡಿಲ್ಲ ಅಂತ ನನಗನ್ನಿಸ್ತದೆ. ಸೊ ಅದಕ್ಕೆ ಯಾರೇ ಒಬ್ಬರಿಗೆ ನಾವು ಬ್ಲೇಮ್ ಮಾಡೋದು ಸರಿಯಲ್ಲ. ನಾನು ಜಿಲ್ಲಾ ಉಸ್ತುವಾರಿ ಇದ್ದೀನಿ, ನಾನು ರೆಸ್ಪಾನ್ಸಿಬಿಲಿಟಿ ತೊಗೋಬೇಕಾಗ್ತದೆ. ಇವಾಗ ನನ್ನ ಬರೇ ಮೇಲಿನ ವರಿಷ್ಠರಿಗೆ ನನ್ನ ಮೇಲೂ ಜವಾಬ್ದಾರಿ ಇದೆ. ಇವತ್ತೆಲ್ಲೋ ಒಂದು ಕಡೆ ನಮಗೂ ಹಿನ್ನಡೆ ಆಗಿದೆ ಅಂದರೆ ಎಲ್ಲೋ ಒಂದು ಕಡೆ ನಾವು ಕೂಡ ಕಾರಣ. ಅದನ್ನು ಒಪ್ಕೊಂಡು ತಿದ್ಕೋಬೇಕಾಗ್ತದೆ ಅಷ್ಟೇ. ಅದ್ರ ಬಿಟ್ಟು ನಾವು ಬೇರೆಯವ್ರ ಮೇಲೆ ಬಟ್ ಮಾಡಿ ತೋರಿಸೋದ್ರಲ್ಲಿ ಏನು ಅದರಲ್ಲಿ ಏನು ಅರ್ಥ ಇಲ್ಲ. ಭಾರತ ಮತ್ತೊಮ್ಮೆ ಗೆದ್ದಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳುವ ಮೂಲಕ ದೇಶದ ಜನತೆಗೆ ಕೃತಜ್ಞತೆ ತೋರಿದ್ದಾರೆ. ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್
ಸಬ್ ಕಾ ವಿಶ್ವಾಸ್ ವಿಜಯ್ ಭಾರತ್ ಜೊತೆಯಾಗಿ ನಾವು ಬೆಳೆಯೋಣ, ಜೊತೆಯಾಗಿ ಅಭಿವೃದ್ಧಿ ಸಾಧಿಸೋಣ, ಜೊತೆಯಾಗಿ ನಾವು ಸದೃಢ ಭಾರತ ನಿರ್ಮಾಣ ಮಾಡೋಣ. ಭಾರತ ಮತ್ತೊಮ್ಮೆ ಗೆದ್ದಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಬಹುಮತದ ಗೆಲುವು ಸಾಧಿಸಿದ್ದು ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಲಿದ್ದಾರೆ. ಅಗರ್ ಕೋಯ್ ವಿಜಯಿ ಹುವಾ ಹೈ ತೋ ಜನತಾ ಜನಾರ್ದನ್ ವಿಜಯಿ ಹುಯಿ ಹೈ ಔರ್ ಇಸ್ಲಿಯೆ ಹಮ್ ಸಭಿ ಭಾರತೀಯ ಜನತಾ ಪಾರ್ಟಿ ಕೆ ಕಾರ್ಯಕರ್ತಾ ಹಮ್ ಸಭಿ ಎನ್ಡಿಎ ಕೆ ಸಾಥಿ ನಮ್ರತಾ ಪೂರ್ವಕ ಇಸ್ ವಿಜಯ ಕೋ ಜನತಾ ಜನಾರ್ದನ್ ಕೆ ಚರಣೋ ಮೇ ಸಮರ್ಪಿತ ಕರ್ತೆ ಅಗರ್ 2019 ಸೆ 2024 ಜೋ ಸ್ಪಿರಿಟ್ ಆಜಾದಿ ಕಾ ಥಾ ವೋ ಸ್ಪಿರಿಟ್ ಸಮೃದ್ಧ ಭಾರತ ಕೆ ಲಿಯೆ ಬನ್ ಜಾಯೆ ಸ್ವತಂತ್ರ ಭಾರತ ಕಾ ವೋ ಸ್ಪಿರಿಟ್ ಸಮೃದ್ಧ ಭಾರತ ಕಾ ಸ್ಪಿರಿಟ್ ಬನ್ ಜಾಯೆ 2024 ಕೆ ಪಹಲೆ ದೇಶ ಕೋ ಹಮ್ ನಯಿ ಊಂಚಾಯಿಯೋ ಪರ್ ಲೇ ಜಾ ಸಕ್ತೆ. ನಿನ್ನೆ ಚುನಾವಣೆ ಫಲಿತಾಂಶ ಹೊರ ಬೀಳುತ್ತಿದ್ದಂತೆ ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಲೆ ಎದ್ದಿರುವಂತೆ ಕಾಣುತ್ತದೆ ಎಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಲೆ ಎದ್ದಿರುವಂತೆ ಕಾಣುತ್ತಿದೆ ಎಂದು ಮೈತ್ರಿ ಸರ್ಕಾರದ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಹೇಳುವ ಮೂಲಕ ಮೋದಿ ಅಲೆ ಒಪ್ಪಿಕೊಂಡಿದ್ದಾರೆ. ಬಿಜೆಪಿಯು ರಾಷ್ಟ್ರೀಯತೆ, ಸೇನೆ, ಯುದ್ಧ, ಹಿಂದೂ ಮುಸ್ಲಿಂ ಮೊದಲಾದ ಭಾವನಾತ್ಮಕ ವಿಚಾರಗಳನ್ನು ಮುಂದಿಟ್ಟುಕೊಂಡು ಚುನಾವಣೆ ಪ್ರಚಾರ ಮಾಡಿದೆ. ದೇಶದ ಮತದಾರರು ಭಾವುಕರು, ಇಂತಹ ವಿಚಾರಗಳ ಅಲೆಯಲ್ಲಿ ಬಿಜೆಪಿಗೆ ಮತ ನೀಡಿದ್ದಾರೆ ಎಂದು ವಿಶ್ಲೇಷಿಸಿದ್ದಾರೆ. ಇನ್ನು ಪ್ರಧಾನಿ ಮೋದಿ ಅವರನ್ನು ಟೀಕಿಸಿದ ರಾಹುಲ್ ಗಾಂಧಿ, ಸಿದ್ದರಾಮಯ್ಯ ಮತ್ತಿತರ ನಾಯಕರು ಈಗ ಸೋಲಿನ ಹೊಣೆ ಹೊತ್ತು ಬಹಿರಂಗವಾಗಿ ಕ್ಷಮೆ ಯಾಚಿಸಬೇಕು ಎಂದು ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಆಗ್ರಹಿಸಿದರು. ಎನ್ಡಿಎ ಮೈತ್ರಿಕೂಟ ಬೃಹತ್ ಗೆಲುವು ಸಾಧಿಸಿದ ಬೆನ್ನಲ್ಲೇ ಪ್ರಧಾನಿ ಮೋದಿ ಇಂದು ಕೇಂದ್ರ ಸಚಿವ ಸಂಪುಟ ಸಭೆ ಕರೆದಿದ್ದಾರೆ. ಎನ್ಡಿಎ ಮೈತ್ರಿಕೂಟ ಬೃಹತ್ ಗೆಲುವು ಸಾಧಿಸಿದ ಬೆನ್ನಲ್ಲೇ ಪ್ರಧಾನಿ ಮೋದಿ ಇಂದು ಕೇಂದ್ರ ಸಚಿವ ಸಂಪುಟ ಸಭೆ ಕರೆದಿದ್ದಾರೆ. 16ನೇ ಲೋಕಸಭೆಯ ಅವಧಿ ಜೂನ್ 3 ಕೊನೆಗೊಳ್ಳಲಿದೆ. ಹೀಗಾಗಿ ಇಂದಿನ ಸಂಪುಟ ಸಭೆಯಲ್ಲಿ 16ನೇ ಲೋಕಸಭೆಯನ್ನು ವಿಸರ್ಜನೆ ಮಾಡುವಂತೆ ರಾಷ್ಟ್ರಪತಿಗೆ ಸಚಿವರಿಂದ ಶಿಫಾರಸನ್ನು ಸಲ್ಲಿಸಲಾಗುತ್ತದೆ. ಇನ್ನು ಜೂನ್ 3 17ನೇ ಲೋಕಸಭೆಯನ್ನು ಕೂಡ ರೂಪಿಸಲಾಗುತ್ತದೆ. ಇದಕ್ಕಾಗಿ ಚುನಾವಣಾ ಆಯೋಗದ 3 ಆಯುಕ್ತರು ಲೋಕಸಭೆಗೆ ಹೊಸದಾಗಿ ಆಯ್ಕೆಯಾಗಿರುವ ಪಟ್ಟಿಯನ್ನು ರಾಷ್ಟ್ರಪತಿಗೆ ಸಲ್ಲಿಸಿದ ಬಳಿಕ 17ನೇ ಲೋಕಸಭೆ ರೂಪುಗೊಳ್ಳಲಿದೆ. ದೇವರ ನಾಡಲ್ಲಿ ಅರಳಲೇ ಇಲ್ಲ ಕಮಲದ ಒಂದೇ ಒಂದು ಹೂ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ದೇಶದಾದ್ಯಂತ ಭರ್ಜರಿ ಗೆಲುವು ಸಾಧಿಸಿದೆ. ಆದರೆ 20 ಲೋಕಸಭಾ ಸೀಟ್ಗಳನ್ನು ಹೊಂದಿರುವ ಕೇರಳದಲ್ಲಿ ಮಾತ್ರ ಬಿಜೆಪಿಗೆ ಖಾತೆ ತೆರೆಯಲು ಕೂಡ ಸಾಧ್ಯವಾಗಿಲ್ಲ. ಆಡಳಿತ ಸರ್ಕಾರ ಎಲ್ಡಿಎಫ್ ವಿರುದ್ಧವೂ ಅಬ್ಬರಿಸುವ ಯುಡಿಎಫ್ ಬರೋಬ್ಬರಿ 19 ಸ್ಥಾನಗಳನ್ನು ಗೆದ್ದಿ ಬೀಗಿದೆ. ಆಡಳಿತ ರೋಡ್ ಎಫ್ಡಿಎಫ್ ಕೇವಲ 1 ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಂಡಿದೆ. ಯುಡಿಎಫ್ ಮೈತ್ರಿಕೂಟದಲ್ಲಿ ಕಾಂಗ್ರೆಸ್ 15, ಮುಸ್ಲಿಂ ಲೀಗ್ 2 ಹಾಗೂ ಕೇರಳ ಕಾಂಗ್ರೆಸ್ ಮತ್ತು ಆರ್ಎಸ್ಪಿ ತಲಾ 1 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿವೆ. ಇನ್ನು ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಮಹಿಳೆಯರ ಪ್ರವೇಶಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಬಿಜೆಪಿ ಮಾಡಿದ ರಾಜಕೀಯ ತಂತ್ರಗಾರಿಕೆಗಳು ಕೇಸರಿ ಪಾಳೆಯಕ್ಕೆ ವರವಾಗುತ್ತವೆ ಅಂತಾನೆ ಹೇಳಲಾಗುತ್ತೆ. ಆದರೆ ಅತಿ ಹೆಚ್ಚು ವಿದ್ಯಾವಂತರನ್ನು ಹೊಂದಿರೋ ರಾಜ್ಯ ಅನ್ನೋ ಹೆಗ್ಗಳಿಕೆ ಇರೋ ಕೇರಳದ ಮಂದಿ ಬಿಜೆಪಿಯ ಕೈ ಹಿಡಿದಿಲ್ಲ. ಕಾಂಗ್ರೆಸ್ ಸೋಲಿನ ಬಳಿಕ ರಾಹುಲ್ ಗಾಂಧಿ ಪಕ್ಷದ ಅಧ್ಯಕ್ಷತೆ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಾರೆ ಅಂತ ಹೇಳುವುದು ಸರಿಯಲ್ಲ ಎಂದು ರಣದೀಪ್ ಸುರ್ಜೇವಾಲಾ ಹೇಳಿದ್ದಾರೆ. ನಿನ್ನೆ ಬಹಿರಂಗವಾದ ಲೋಕಸಭಾ ಚುನಾವಣೆ ಫಲಿತಾಂಶದಲ್ಲಿ ಕಾಂಗ್ರೆಸ್ ಮತ್ತೊಮ್ಮೆ ಹೀನಾಯ ಸೋಲು ಕಂಡ ಬಳಿಕ ರಾಹುಲ್ ಗಾಂಧಿ ಎಐಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಲಿದ್ದಾರೆ ಎಂಬ ಸುದ್ದಿ ಹರಿದಾಡುತ್ತಿತ್ತು. ಆದರೆ ಪಕ್ಷದ ವಕ್ತಾರ ರಣದೀಪ್ ಸಿಂಗ್ ಸುರ್ಜೇವಾಲಾ ಅದನ್ನು ಅಲ್ಲಗೆದಿದ್ದಾರೆ. ಇನ್ನು ರಾಹುಲ್ ಗಾಂಧಿ ಸಹ ಈ ಬಗ್ಗೆ ಪ್ರತಿಕ್ರಿಯಿಸಿದ್ದು, ಸೋಲಿಗೆ ಯಾರನ್ನು ಹೊಣೆ ಮಾಡುತ್ತೀರಿ ಎಂದು ಸುದ್ದಿಗಾರರು ಕೇಳಿದಾಗ ಅದು ನನ್ನ ಮತ್ತು ಪಕ್ಷದ ನಿರ್ಧಾರಕ್ಕೆ ಬಿಟ್ಟ ವಿಷಯ, ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಅದನ್ನು ನಿರ್ಧರಿಸುತ್ತದೆ ಎಂದು ಹೇಳಿದ್ದಾರೆ.
लोग कहते हैं कि पंजाब हिंदुस्तान है, बिल्कुल सही। अगर पंजाब हिंदुस्तान है तो फिर हिंदुस्तान भी पंजाब है। रिश्ता है। ಹೈ ವೋಲ್ಟೇಜ್ ಮಂಡ್ಯದಲ್ಲಿ ಗೆಲುವು ಸಾಧಿಸಿರುವ ಸುಮಲತಾ ಅಂಬರೀಷ್ 52 ವರ್ಷಗಳ ಇತಿಹಾಸ ಕ್ರಿಯೇಟ್ ಮಾಡಿದ್ದಾರೆ. ಮಂಡ್ಯ ಕ್ಷೇತ್ರದಲ್ಲಿ ಸಿಎಂ ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿಯನ್ನ ಸೋಲಿಸುವ ಮೂಲಕ ಭರ್ಜರಿ ಗೆಲುವು ಸಾಧಿಸಿರುವ ಸುಮಲತಾ ಅಂಬರೀಷ್ ಮತ್ತೊಂದು ಇತಿಹಾಸ ಸೃಷ್ಟಿಸಿದ್ದಾರೆ. ಸುಮಲತಾ ತಾನು ಚುನಾವಣೆಯಲ್ಲಿ ಗೆಲ್ಲುವ ಮೂಲಕ 52 ವರ್ಷಗಳ ನಂತರ ಪಕ್ಷೇತರ ಅಭ್ಯರ್ಥಿಯೊಬ್ಬರು ರಾಜ್ಯದಿಂದ ಸಂಸತ್ಗೆ ಪ್ರವೇಶಿಸಲು ಸಿದ್ಧರಾದಂತಾಗಿದೆ. 1957 ಸುಗಂಧಿ ಮುರುಗಪ್ಪ ಸಿದ್ದಪ್ಪ ಬಿಜಾಪುರ್ ಉತ್ತರ ಕ್ಷೇತ್ರದಿಂದ ಪಕ್ಷೇತರರಾಗಿ ನಿಂತು ಲೋಕಸಭೆ ಪ್ರವೇಶಿಸಿದ್ದರು. ನಂತರ 1967 ದಿನಕರ್ ದೇಸಾಯಿ ಪಕ್ಷೇತರರಾಗಿ ನಿಂತು ರಾಜ್ಯದಿಂದ ಸಂಸತ್ಗೆ ಪ್ರವೇಶಿಸಿದ್ದರು. ಅವರ ನಂತರ ಇದುವರೆಗೂ ಯಾರೊಬ್ಬ ಪಕ್ಷೇತರ ಅಭ್ಯರ್ಥಿ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿರಲಿಲ್ಲ. ಆದ್ರೀಗ ಹೈ ವೋಲ್ಟೇಜ್ ಮಂಡ್ಯದಲ್ಲಿ ಗೆಲುವು ಸಾಧಿಸಿರುವ ಸುಮಲತಾ ಅಂಬರೀಷ್ 52 ವರ್ಷಗಳ ನಂತರ ರಾಜ್ಯದಿಂದ ಪಕ್ಷೇತರ ಅಭ್ಯರ್ಥಿಯೊಬ್ಬರು ಲೋಕಸಭಾ ಚುನಾವಣೆಯಲ್ಲಿ ಗೆದ್ದ ಶ್ರೇಯಕ್ಕೆ ಪಾತ್ರರಾಗಿದ್ದಾರೆ. ಡಿಸಿಎಂ ಪರಮೇಶ್ವರ್ ನಿವಾಸದಲ್ಲಿ ಕಾಂಗ್ರೆಸ್ ನಾಯಕರಿಂದ ಸೋಲಿನ ಪರಾಮರ್ಶೆ ಸಭೆ. ನಿನ್ನೆ ಲೋಕಸಭೆ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದ್ದು ಮೈತ್ರಿ ಪಕ್ಷಗಳು ಹೀನಾಯ ಸೋಲು ಕಂಡಿವೆ. ಹೀಗಾಗಿ ಇಂದು ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ನಿವಾಸದಲ್ಲಿ ಬೆಳಿಗ್ಗೆ 9 ಕಾಂಗ್ರೆಸ್ ನಾಯಕರು ಹಾಗೂ ಸಚಿವರ ಮೀಟಿಂಗ್ ಕರೆಯಲಾಗಿದೆ. ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸೋಲಿಗೆ ಕಾರಣಗಳೇನು ಎಂಬ ಬಗ್ಗೆ ಕಾಂಗ್ರೆಸ್ ನಾಯಕರು ಪರಾಮರ್ಶೆ ನಡೆಸಲಿದ್ದಾರೆ. ಸಭೆಯಲ್ಲಿ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಭಾಗಿಯಾಗಲಿದ್ದಾರೆ. ಸಭೆಯ ನಂತರ ಉಪಹಾರ ಕೂಟ ಏರ್ಪಡಿಸಲಾಗಿದೆ. ಬಳಿಕ ಕಾಂಗ್ರೆಸ್ ಸಚಿವರು ಕ್ಯಾಬಿನೆಟ್ ಮೀಟಿಂಗ್ಗೆ ತೆರಳಲಿದ್ದಾರೆ. ಭಗವಂತ ಖೂಬಾ ಗೆಲುವನ್ನ ಕಾರ್ಯಕರ್ತರು ಸಂಭ್ರಮಿಸಿದ್ದಾರೆ. ಬೀದರ್ ಲೋಕಸಭಾ ಕ್ಷೇತ್ರ ಅಭ್ಯರ್ಥಿ ಭಗವಂತ ಖೂಬಾ ಗೆಲುವನ್ನ ಪಕ್ಷದ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಗೆಲುವಿನ ನಗೆ ಬೀರಿದ ಸ್ಮೃತಿ ಇರಾನಿಯವರು ಮತದಾರರಿಗೆ ಧನ್ಯವಾದ ಹೇಳಿದ್ದಾರೆ. ನಿನ್ನೆ ಬಂದ ಫಲಿತಾಂಶದಲ್ಲಿ ಸ್ಮೃತಿ ಇರಾನಿ ಗೆಲುವು ಸಾಧಿಸಿದ್ದಾರೆ. ಅದಕ್ಕೆ ಕಾರಣಕರ್ತರಾದ ಮತದಾರರನ್ನು ಧನ್ಯವಾದ ಹೇಳಿದ್ದಾರೆ. ಉತ್ತರ ಪ್ರದೇಶದ ಅಮೇಥಿ ಕ್ಷೇತ್ರದಿಂದ ಸ್ಮೃತಿ ಇರಾನಿ ಸ್ಪರ್ಧಿಸಿ ಗೆದ್ದಿದ್ದಾರೆ. उन्होंने सतत 5 साल अमेठी को 2014 में जो विश्वास दिलाया था कि वो बदलाव की भावना से यहाँ पर आए हैं, आज अमेठी में तो सीधे कांटे की टक्कर की लड़ाई हुई, सीधा कांग्रेस और भारतीय जनता पार्टी के बीच में. एक तरफ एक परिवार था, दूसरी तरफ एक संगठन था जो परिवार की तरह काम करता है. तो आज अगर श्रेय देना है तो मैं बस इतना ही कहूँगी कि हमारे संगठन को और स्वयंसेवकों को श्रेय देना चाहिए. और अगर आज की जीत मैं किसी को समर्पित कर पाऊँ तो वो कार्यकर्ता जो मौत के घाट उतारे गए केरल में और बंगाल में, ये उनको और उनके परिवारों के प्रति इसको मैं समर्पित करना चाहूँगी. राहुल गांधी जी ने काफ़ी पहले अपनी हार स्वीकार कर ली थी और आपसे ये उन्होंने आपको बधाई दी और कहा कि वो उम्मीद करते हैं कि आप यहाँ की जनता को स्नेह और प्यार से रखेंगे, उनका ध्यान रखेंगे. मुझे खुशी है कि नरेंद्र मोदी के नेतृत्व पर और भाजपा के संगठन पर राहुल गांधी जी ने इतना विश्वास व्यक्त किया कि वो आश्वस्त हैं कि हम अमेठी की देखभाल करेंगे. यही विश्वास अमेठी ने भी आज अपने वोट के माध्यम से दिया. मैं अमेठी की जनता के प्रति अपना आभार व्यक्त करती हूँ. 5 हारने के बाद रही, अब जीतने के बाद 5 ಉನ್ಕಿ ಸೇವಾ ಕರುಂಗಿ ಐಸಾ ಆಶ್ವಾಸನ್ ಭಿ ದಿಯಾ ಔರ್ ವೋ ಜಾನ್ತೆ ಹೈ ಕಿ ಏಕ್ ಬಾರ್ ಜಬಾನ್. ಚಲಿಸುತ್ತಿದ್ದಾರಲ್ಲಿಂದ ಬಿದ್ದು ವೃದ್ಧ ಸಾವನ್ನಪ್ಪಿದ ಘಟನೆ ಸೇಡಂ ರೈಲ್ವೆ ನಿಲ್ದಾಣದ ಬಳಿ ನಡೆದಿದೆ. ಚಲಿಸುತ್ತಿದ್ದ ರೈಲಿನಿಂದ ಬಿದ್ದು ವೃದ್ಧ ಸಾವನ್ನಪ್ಪಿದ ಘಟನೆ ಸೇಡಂ ರೈಲ್ವೆ ನಿಲ್ದಾಣದ ಬಳಿ ನಡೆದಿದೆ. ಮೃತ ವೃದ್ಧನ ಗುರುತು ಸದ್ಯ ಪತ್ತೆಯಾಗಿಲ್ಲ. ಸುಮಾರು 70 ವಯಸ್ಸಿನವರು ಎಂದು ಹೇಳಲಾಗುತ್ತಿದೆ. ಈ ಬಗ್ಗೆ ಮೃತನ ವಾರಸುದಾರರು ಈ ಬಗ್ಗೆ ಮಾಹಿತಿ ತಿಳಿದರೆ ವಾಡಿ ಕೂಡಲೇ ರೈಲ್ವೆ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ 9480802132. ಅಮೇಥಿಯಲ್ಲಿ ರಾಹುಲ್ ಗಾಂಧಿ ಸೋಲು, ಬಿಜೆಪಿ ವಿಜೇತ ಅಭ್ಯರ್ಥಿ ಸ್ಮೃತಿ ಇರಾನಿಗೆ ರಾಗ ವಿಶ್ ಮಾಡಿದ್ದಾರೆ.
ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅಮೇಥಿಯಿಂದ ಸೋಲನ್ನು ಅನುಭವಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಅವರು ಬಿಜೆಪಿಯಿಂದ ಗೆಲುವು ಸಾಧಿಸಿದ ಸ್ಮೃತಿ ಇರಾನಿ ಅವರನ್ನು ಅಭಿನಂದಿಸಿದ್ದಾರೆ. ಡಿಸಿಷನ್ ಕಾ ರೆಸ್ಪೆಕ್ಟ್ ಕರ್ತಾ ಹೂ, ಯೆ ಲೋಕತಂತ್ರ ಹೈ ಔರ್ ಮೈ ಚಾಹೂಂಗಾ ಕಿ ಸ್ಮೃತಿ ಇರಾನಿ ಜಿ ಪ್ಯಾರ್ ಸೆ ಅಮೇಠಿ ಕಿ ದೇಖಭಾಲ್ ಕರೆ, ಜೋ ಭರೋಸಾ ಅಮೇಠಿ ಕಿ ಜನತಾ ನೆ ಉನ್ಮೇ ರಖಾ ಹೈ ಉಸ್ಕೋ ವೋ ಪೂರಾ ಕರೆ. ಔರ್ ಮೈ ಅಬ್ ಅಂತ ಕರ್ನಾ ಅಂತ ಮೇ ಕಹನಾ ಚಾಹತಾ ಹೂ, ದೇಖಿಯೆ ಬಹುತ್ ಲಂಬಾ ಕ್ಯಾಂಪೇನ್ ಥಾ ಔರ್ ಉಸ್ಮೇ ಮೇನೆ ಏಕ್ ಲೈನ್ ರಖಿ ಥಿ, ಮೇರಿ ಲೈನ್ ಥಿ ಕಿ ಮೇರೆ ಉಪರ್ ಜೋ ಭಿ ಗಲತ್ ಶಬ್ದ ಪ್ರಯೋಗ ಕಿಯೆ ಜಾಯೆ, ಮೇರೆ ಕೋ ಜೋ ಭಿ ಗಾಲಿ ಲಗಾಯಿ ಜಾಯೆ, ಜೋ ಭಿ ಕಿಯಾ ಜಾಯೆ, ಮೈ ಪ್ಯಾರ್ ಸೆ ರಿಸ್ಪಾಂಡ್ ಕರುಂಗಾ. ಔರ್ ಮೈ ವೋ ಕಹನಾ ಚಾಹತಾ ಹೂ, ಚಾಹೆ ಕುಛ್ ಭಿ ಹೋ ಜಾಯೆ, ಕುಛ್ ಭಿ ಹೋ ಜಾಯೆ, ಮೈ ಸಿರ್ಫ್ ವಾಪಸ್ ಪ್ಯಾರ್ ಸೆ ಬೋಲುಂಗಾ. ಯೇ ಮೇರಿ ಫಿಲಾಸಫಿ ಹೈ. ದೇಖಿಯೇ ಆಜ್ ಮೇ ಉಸ್ಕೆ ಬಾರೆ ಮೇ ಇಷ್ಟು ಈವರೆಗಿನ ಸುದ್ದಿಗಳು.